कोमल फीड्स कन्या नाइवर नूतन उत्पन्न दूध सागर पशु आहारवन्न पेचावर मठद श्री श्री विश्वप्रसन्न तीर्थ स्वामीजी मारुकट्टेगे बिडुगडेगोळिसिदरु। कोमल फीड्स कन्या प्रख्यात पशु आहार उत्पादकरागिद्दु कळेद 22 वर्षगळिंद उडुपि दक्षिण कन्नड मात्रवल्लदे शिवमोग्ग गोवा मत्तु केरळदल्लि मारुकट्टेयन्न होंदिद्दारे। केरळदल्लि कूड मारुकट्टेयन्न होंदिद्दारे। नूतन उत्पन्नवन्न बिडुगडेगोळिसि मातनाडिद पेचावर मठद श्री श्री विश्वप्रसन्न तीर्थ स्वामीजी पशुवन्न नावु नम्म तंदे तायिय स्नानदल्लिट्टु पूजिसुत्तेवे। कोमल फीड्स 22 ವರ್ಷಗಳಿಂದ ಉತ್ತಮ ಉತ್ಪನ್ನಗಳನ್ನು ಪರಿಚಯಿಸಿದೆ। ದೂಧ್ ಸಾಗರ್ ಪಶು ಆಹಾರವನ್ನು ಬಿಡುಗಡೆಗೊಳಿಸಲು ನಾನು ಸಂತೋಷಪಡುತ್ತೇನೆ। ಗೋವಿನ ಪೋಷಣೆಗೆ ಅನುಕೂಲವಾಗುವಂತೆ ಈ ಪಶು ಆಹಾರವನ್ನು ಸಿದ್ಧಪಡಿಸಿರುವುದು ಸಂತೋಷದ ವಿಚಾರ। ಗೋವುಗಳು ಕೂಡ ಉತ್ತಮವಾದಂತ ಆರೋಗ್ಯಪೂರ್ಣ ಬದುಕನ್ನು ನಡೆಸುವಂತಾಗಲಿ ಅಂತ ಅವರು ಹೇಳಿದರು। ದೂಧ್ ಸಾಗರ್ ಪಶು ಆಹಾರವು ಪೌಷ್ಟಿಕಾಂಶಯುಕ್ತ ಆಹಾರವಾಗಿದ್ದು ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದಲ್ಲಿ ಲಭ್ಯವಿದೆ। ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಕೇರಳ ಗೋವಾ ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಕೂಡ ಇದು ಲಭ್ಯವಿದೆ। ಈ ಸಂದರ್ಭದಲ್ಲಿ ಕೋಬಲ್ ಫೀಡ್ಸ್ನ ಪಾಲುದಾರ ಮಲ್ಲಿಕಾ ಎಂ ಶೆನೈ, ಸಿದ್ದಿಪ್ರಸಾದ್ ಎಂ ಶೆನೈ, ಶ್ವೇತಾ ಎಂ ಶೆನೈ, ಪ್ರಿಯಾ ಎಂ ಶೆನೈ, ಬಿಜೆಪಿ ಮುಖಂಡ ಬೈಕಾಡಿ ಸುಪ್ರಸಾದ್ ಶೆಟ್ಟಿ, ಹೆಸ್ಕೋ ಪೈಂಟ್ಸ್ನ ಹರೀಶ್ ಶ್ಯಾನ್ಬೋಗ್, ಪ್ರೊಡಕ್ಷನ್ ಮ್ಯಾನೇಜರ್ ವಾಮನ್ ಕಿನಿ ಮತ್ತಿತರರು ಉಪಸ್ಥಿತರಿದ್ದರು। ಕೋಮಲ್ ಫೀಡ್ಸ್ ಅಂತಕ್ಕಂತ ಹೆಸರಿನಿಂದ ಪಶುಗಳ ಆಹಾರವನ್ನು ಸಿದ್ಧಪಡಿಸ್ತಾ ಇದ್ದಾರೆ। ಸುಮಾರು 20-21 ವರ್ಷಗಳ ಸುದೀರ್ಘವಾದ ಅನುಭವವುಳ್ಳಂತಹ ಈ ಸಂಸ್ಥೆ ಇವತ್ತು ಗುರು ಸಾಗರ ಅಂತಕ್ಕಂತಹ ಹೆಸರಿನಲ್ಲಿ ಇನ್ನೊಂದು ಈ ಆಹಾರವನ್ನು ಪಶು ಆಹಾರವನ್ನು ಬಿಡುಗಡೆಗೊಳಿಸ್ತಾ ಇದೆ। ಅದನ್ನು ಬಿಡುಗಡೆಗೊಳಿಸಲಿಕ್ಕೆ ನಾವು ಸಂತೋಷವನ್ನು ಪಡ್ತಾ ಇದ್ದೇವೆ। ಗೋವುಗಳು ನಮ್ಮ ಬದುಕಿನ ಆಧಾರ। ಇಷ್ಟರ ಮಟ್ಟಿಗೆ ನಾವು ಅವುಗಳನ್ನು ಗೌರವಿಸ್ತೇವೆ। ನಮ್ಮ ತಂದೆ ತಾಯಿಯರು ಬೇರೆ ಅಲ್ಲ, ಗೋವುಗಳು ಬೇರೆ ಅಲ್ಲ। ಮಾತೃದೇವೋ ಭವ ಕೃತದೇವೋ ಭವ ಅನ್ನುವಂತಹ ಉಪನಿಷತ್ತಿನ ವಾಣಿ ಗೋವುಗಳ ಕುರಿತಾಗಿ ನಮಗಿರಬೇಕಾಗಿರತಕ್ಕಂತಹ ಗೌರವ ಅದು ಎಷ್ಟರ ಮಟ್ಟಿನದ್ದು ಅನ್ನೋದನ್ನು ತೋರಿಸಿದ್ದಾರೆ। ಅಂತಹ ಗೋವುಗಳ ಪೋಷಣೆಗೆ ಅನುಕೂಲವಾಗುವಂತೆ ಇವತ್ತು ಈ ಪಶು ಆಹಾರವನ್ನು ಸಿದ್ಧಪಡಿಸಿದ್ದು ಸಂತೋಷದ ವಿಚಾರ। ಸಂಸ್ಥೆ ಬೆಳೆಯಲಿ, ನಮ್ಮಲ್ಲಿ ಗೋವುಗಳು ಕೂಡ ಆರೋಗ್ಯಪೂರ್ಣವಾಗಿರತಕ್ಕಂತಹ ಬದುಕನ್ನು ನಡೆಸುವಂತಾಗಲಿ, ಆ ಮೂಲಕ ಉತ್ತಮವಾಗಿರತಕ್ಕಂತಹ ಆ ಹಾಲು ದೊರೆತು ಅದು ಜನರಿಗೂ ಕೂಡ ಅನುಕೂಲವಾಗಲಿ ಅಂತ ಹೇಳಿಕೊಂಡು ಈ ಸಂಸ್ಥೆಯ ಎಲ್ಲ ಪ್ರಯತ್ನಗಳಿಗೆ ಕೃಷ್ಣ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ। ಎಲ್ಲವೂ ಸುಸೂತ್ರವಾಗಿ ನಡೆಯಲಿ ತಿಳಿದುಕೊಳ್ತಾರೆ। ಈ ಸಂಸ್ಥೆ ಮೊದಲಿಗೆ ಅತ್ಯಂತ ಸಣ್ಣ ಪ್ರಮಾಣದಿಂದ ಅಂತ ಹೇಳಿದ್ರೆ ಕೇವಲ ಇಬ್ಬರು ಮಾತ್ರ, ಅವರಿಬ್ಬರು ಮತ್ತು ಅವರ ಮಕ್ಕಳು ಅವರಿಬ್ಬರದ್ದು ಮಾತ್ರ ಪ್ರಾರಂಭವಾದಂತಹ ಒಂದು ಸಂಸ್ಥೆ ಈಗ ಬೃಹದಾಕಾರವಾಗಿ ಬೆಳೆದು ನಿಂತಿದೆ। ಇದರ ಹಿಂದೆ ಎಲ್ಲರ ಕಠಿಣವಾದಂತಹ ಪರಿಶ್ರಮ, ಅದಕ್ಕಿಂತಲೂ ಹೆಚ್ಚಾಗಿ ನಾವು ತಯಾರು ಮಾಡ್ತಕ್ಕಂತಹ ಪಶು ಆಹಾರದ ಗುಣಮಟ್ಟ, ಇದು ಕೂಡ ಎಲ್ಲದಕ್ಕೂ ಕೂಡ ಕಾರಣವಾಗಿದೆ।